ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನನ್ನ ಈ ಒಂದು ಏನ್ ಯಶಸ್ ಇದೆ, ಇವತ್ತು ನಾನು ಏನಾಗಿದ್ದೀನಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಏನಾಗಿದ್ದೀನಿ, ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣನ ಸಿಗುತ್ತೆ. ಯಾಕೆ ಅಂದ್ರೆ ಯಾವತ್ತೂ ಅವ್ರು ನನ್ನ ಹೆಣ್ಮಗು ತರ ಬೆಳೆಸಿಲ್ಲ, ಗಂಡು ಹುಡುಗನ ತರಾನೇ ಬೆಳೆಸಿದ್ದಾರೆ. ಚಿಕ್ಕ ವಯಸ್ಸಿಂದಾನು ನನ್ಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೋದು, ಕರಾಟೆಗೆ ಹಾಕಿದ್ರು, ಟೈಕೊಂಡೋಗ್ ಹಾಕಿದ್ರು, ಪ್ರತಿಯೊಂದರಲ್ಲೂ ನನ್ಗೆ ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ಹಾಗೂ ದೈಹಿಕ ಸಮತೋಲನ ಇರ್ಲಿ ಮತ್ತೆ ಸ್ಥೈರ್ಯ ಇರ್ಲಿ ಅಂತ ಎಲ್ಲದರಲ್ಲೂ ನನ್ಗೆ ಮುಂಚೂಣಿಯಲ್ಲಿ ನಡ್ಸ್ಕೊಳ್ತಾ ಬಂದಿದ್ರು. ಹಾಗೇನೆ ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳ್ಬೇಕಂದ್ರೆ ನಾನು ಬಿ ಎ ಗ್ರಾಜುಯೇಟ್. ಬಿ ಎ ನಾನು ಬಿಷಪ್ ಕಾಟನ್ಸ್ ವಿಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್ ಬೆಂಗಳೂರಿನಲ್ಲಿ ಮಾಡಿರೋದು, ವಿಚ್ ಇಸ್ ಅಫಿಲಿಯೇಟೆಡ್ ಟು ಬೆಂಗಳೂರು ಯೂನಿವರ್ಸಿಟಿ. ಅಲ್ಲಿ ನಂದು 2013 ನಲ್ಲಿ ನಂದು ಬಿ ಎ ಗ್ರಾಜುಯೇಟ್ ಆಗುತ್ತೆ. ಫಸ್ಟ್ ರ್ಯಾಂಕ್ ವಿತ್ 8 ಗೋಲ್ಡ್ ಮೆಡಲ್ಸ್ ಬರುತ್ತೆ ನನ್ಗೆ ಆ ಸಮಯದಲ್ಲಿ. ಅಂಡ್ 2013 ಆದ್ಮೇಲೆ ನನ್ಗೆ ಮುಂದೆ ಏನ್ ಮಾಡ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ಬೇಕಾ ಇಲ್ಲ ಹೈಯರ್ ಸ್ಟಡೀಸ್ ಮಾಡ್ಬೇಕಾ ಅಂತ ಸ್ವಲ್ಪ ಗೊಂದಲದಲ್ಲಿದ್ದೆ. ಆಗ ನಮ್ ತಂದೆ ಹೇಳಿದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀನ್ ಪ್ರಿಪೇರ್ ಆಗು ಅಂತ. ಕಾನ್ಸಿಕ್ವೆಂಟ್ಲಿ 2014 ನಲ್ಲಿ ಅಟ್ ದ ಸೇಮ್ ಟೈಮ್ ಪಿ ಎಸ್ ಐ ಮತ್ತೆ ಕೆ ಎಸ್ ಎರಡನ್ನು ಕ್ವಾಲಿಫರ್ ಆಯ್ತು. ಈ ಸಮಯದಲ್ಲಿ ಎರಡಕ್ಕೂ ಹಾಕಿದೆ, ಎರಡಕ್ಕೂ ಹಾಕಿದವಾಗ ಪಿ ಎಸ್ ಐ ಯು ಬಂತು, ಹಾಗೆ ಡಿವೈಎಸ್ಪಿನು ಬಂತು. ಸೊ ಫಸ್ಟ್ ಟ್ರೈನಿಂಗ್ ನಂದು ಪಿ ಎಸ್ ಐ ಬಂತು. ಪಿ ಎಸ್ ಐ ಹೋಗಿ ಸಕ್ಸಸ್ಫುಲಿ 1 ಇಯರ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡೋ ಸಮಯದಲ್ಲಿ ಕೆ ಎಸ್ ಇಂಟರ್ವ್ಯೂ ಬಂದಿತ್ತು. ಸೊ ಕೆ ಎಸ್ ಇಂಟರ್ವ್ಯೂ ನಲ್ಲಿ ಪ್ರತಿಯೊಬ್ಬರು ಎ ಸಿ ರೆವೆನ್ಯೂ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಆದ್ರೆ ನಾನು ಎ ಸಿ ರೆವೆನ್ಯೂ 5ನೇ ಪ್ರಿಫರೆನ್ಸ್ ಕೊಟ್ಟಿದ್ದೆ. ಯಾಕೆಂದ್ರೆ ನನ್ಗೆ ಕಾಕಿ ಮೇಲೆ ಬಹಳ ಪ್ರೀತಿ ಇದೆ. ಸೊ ಡಿವೈಎಸ್ಪಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ. ಸೊ ಅದರಲ್ಲಿ ನನ್ಗೆ ಇಡೀ ಸ್ಟೇಟ್ 12th ರ್ಯಾಂಕ್ ಬಂದಿದ್ರು. ಐ ಆಪ್ಟೆಡ್ ಫಾರ್ ಡಿವೈಎಸ್ಪಿ ಅಂಡ್ ಡಿವೈಎಸ್ಪಿ ನಲ್ಲಿ ಸ್ಟೇಟ್ ಟಾಪರ್ ನಾನು. ಸೊ ಕಾಕಿ ಮೇಲೆ ಇರೋ ಪ್ರೀತಿಗೆ ನನ್ಗೆ ಡಿವೈಎಸ್ಪಿ ಸಿಕ್ಕಿದ್ದು ತುಂಬಾನೇ ಖುಷಿ ಆಗಿದೆ. ಸೊ ಸಮಾಜಕ್ಕೆ ನಮ್ಮಿಂದ ಏನ್ ಆಗ್ಬೇಕು, ನಮ್ಮಿಂದ ಮಹಿಳೆಯರಿಗೆ ಏನ್ ತೊಂದರೆ ಆಗ್ತದೆ, ಪ್ರತಿಯೊಂದನ್ನು ನಾವು ಮಹಿಳೆಯರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದ್ರಿಂದ ಅದನ್ನ ಇನ್ನೂ ಉನ್ನತವಾಗಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕೆಂದ್ರೆ ಇವಾಗ ನಾನು ಧಾರವಾಡ ಸಬ್ ಡಿವಿಷನ್ ಬಂದವಾಗಿಂದ ಮಹಿಳೆಯರ ಏನ್ ಪ್ರಾಬ್ಲಮ್ ಇದೆ ಇದು ನನ್ಗೆ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿ ಅದಕ್ಕೆ ಏನ್ ಬೇಗನೆ ಸೊಲ್ಯೂಷನ್ ಕೊಡ್ಬೋದು. ಸೊ ಇದು ಒಂದ್ ಪಾರ್ಟ್ ಆಫ್ ಪ್ರೊಫೆಷನ್ ಮತ್ತೆ ಎಜುಕೇಶನ್ ಬಗ್ಗೆ ಮಾತಾಡಿದೆ. ಹಾಗೇನೆ ನಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ, ನಮ್ದು 2014 ನೋಟಿಫಿಕೇಶನ್ ಆದವಾಗ April 19th ನಮ್ಗೆ 2015 April 19th ನಮ್ಗೆ ಪ್ರಿಲಿಮ್ಸ್ ಇತ್ತು. ಸೊ ಪ್ರಿಲಿಮ್ಸ್ ಅಟೆಂಡ್ ಮಾಡಿ ಜೂನ್ ನಲ್ಲಿ June 18th ನಮ್ಗೆ ರಿಸಲ್ಟ್ ಬಿಟ್ರು ಮೇನ್ಸ್. ಮೇನ್ಸ್ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ June 18th ಇಂದ September 18th ತನಕ 3 ತಿಂಗಳಿದೆ ಅಷ್ಟೇ. 3 ತಿಂಗಳಲ್ಲಿ 90 days. 90 days ಅಲ್ಲಿ ಯಾವ ಕೋಚಿಂಗ್ ಕ್ಲಾಸ್ ಹೋಗ್ಬೇಕು, ಯಾವ ಆಪ್ಷನಲ್ ತಗೊಳ್ಬೇಕು, ಯಾವ್ದು ಇದ್ ಮಾಡ್ಬೇಕು, ಬಹಳ ಗೊಂದಲ ಇರುತ್ತೆ. ಇವಾಗ ನನಗಿದ್ದಂತ ಗೊಂದಲನೇ ಎಲ್ಲ ಸುಮಾರು ಕ್ಯಾಂಡಿಡೇಟ್ಸ್ ಇರುತ್ತೆ ಗೊಂದಲ. ಸೊ ಅಂತ ಸಮಯದಲ್ಲಿ ಫಸ್ಟ್ ನಾನು ಏನ್ ಮಾಡಿದ್ದಂದ್ರೆ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡೆ. ನಾನು ಓದಿರೋ ಸಬ್ಜೆಕ್ಟ್ ಯಾವುದು, ಐ ಆಮ್ ಬಿ ಎ ಗ್ರಾಜುಯೇಟ್. ಬಿ ಎ ಗ್ರಾಜುಯೇಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ, ಹಿಸ್ಟ್ರಿ, ಎಕಾನಮಿ, ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಇದ್ರಲ್ಲಿ ಯಾವ್ದು ಆಪ್ಷನಲ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನ್ ಅಲ್ಲಿ ತಗೊಂಡೆ. ಹಾಗೇನೆ Paper 1, 2 ಪ್ರತಿಯೊಂದನ್ನು ನನ್ನ ಡಿಗ್ರಿ ಲೆವೆಲ್ ಅಲ್ಲೇ ಕಂಪ್ಲೀಟ್ ಆಗಿತ್ತು. ಯಾಕೆಂದ್ರೆ ನಾನು ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 10th standard ನಲ್ಲಿ ನಾನು ಆಲ್ಮೋಸ್ಟ್ 95% ತೆಗೆದಿದ್ದೆ. ಸೊ ಎಲ್ಲರೂ ಯಾಕೆ ಸೈನ್ಸ್ ಹೋಗ್ಲಿಲ್ಲ ಅಂತ ಕೇಳಿದ್ರು, ಬಟ್ ಅದರಿಂದ ಅವ್ರಿಗೆ ಗೊತ್ತಿಲ್ಲ ನಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆರ್ಟ್ಸ್ ತಗೊಂಡೆ, HEPS ತಗೊಂಡೆ. ಆರ್ಟ್ಸ್ ತಗೊಂಡ್ಮೇಲೆ PUC ನಲ್ಲೂ ನಾನು ಟಾಪರ್ ಇದ್ದೆ. PUC ಆದ್ಮೇಲೆ ಮತ್ತೆ ನಾನು BA ತಗೊಂಡೆ. ಸೊ BA ಆದ್ಮೇಲೆ ಏಕ್ದಮ್ ನಂದು 5 ಇಯರ್ಸ್ ಕಂಟಿನ್ಯೂಸ್ ಪ್ರಿಪರೇಷನ್ ತರಾನೇ ಆಗೋಯ್ತು ನನ್ಗೆ. ಸೊ ಮೋರ್ ಆರ್ ಲೆಸ್ 90 days ಗಿಂತ ನಂದು 5 ಇಯರ್ಸ್ ಪ್ರಿಪರೇಷನ್ ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ನಂದು ಪ್ಲಾನಿಂಗ್ ಆ ತರ ಇತ್ತು. ಸೊ ಎಲ್ಲರಿಗೂ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರು ಆಕಾಂಕ್ಷಿಗಳಿದ್ದಾರೆ, ದಯಮಾಡಿ ನೀವು ಒಂದು ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಆ ಪ್ಲಾನಿಂಗ್ ಒಂದು ಕರೆಕ್ಟ್ ಆಗಿದೆ ಅಂದ್ರೆ ಪ್ರತಿಯೊಂದು ಅದಾಗದೆ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಫಸ್ಟ್ ಪ್ಲಾನಿಂಗ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಒಂದು ಉದ್ದೇಶ ಏನಿದೆ, ಸೇ ಫಾರ್ ಎಕ್ಸಾಂಪಲ್ ನಾನು IAS ಆಗ್ಬೇಕಾ, ನಾನು IPS ಆಗ್ಬೇಕಾ, ನಾನು KAS ಆಗ್ಬೇಕಾ, DYSP ಆಗ್ಬೇಕಾ, PSI ಆಗ್ಬೇಕಾ, ಏನ್ ಆಗ್ಬೇಕು ಅನ್ನೋದನ್ನ ಫಸ್ಟ್ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡ್ಬೇಕು. ಐಡೆಂಟಿಫೈ ಮಾಡ್ಕೊಂಡು ಪ್ರತಿದಿನ ನೀವು ನಿಮ್ಮಲ್ಲಿ ನೀವು ಅದನ್ನ ಕಾಣ್ತಾ ಇರ್ಬೇಕು. ಇವಾಗ ಪ್ರತಿದಿನ ನಾವೆಲ್ಲರೂ ಕನ್ನಡಿ ನೋಡ್ಕೋತೀವಿ, ಕನ್ನಡಿ ನಾವು ಬಾಹ್ಯ ಸೌಂದರ್ಯಕ್ಕೋಸ್ಕರ ನೋಡ್ಕೋತೀವಿ. ಬಟ್ ನಾನು ಒಂದ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡಿ ನೋಡ್ಕೊಳ್ಳುವಾಗ
ನೀವು ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ ಅದನ್ನ ನೀವ್ ಇಮ್ಯಾಜಿನೇಷನ್ ಮಾಡ್ಕೊಬೇಕು. ಇವಾಗ ನಾನೇನ್ ಮಾಡ್ಕೊಂಡ್ ನನ್ನ ಎಕ್ಸಾಂಪಲ್ ಕೊಡ್ತೀನಿ, ನಾನ್ ಡಿವೈಎಸ್ಪಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಪ್ರತಿದಿನ ನಾನು ಕನ್ನಡಿ ನೋಡಿದಾಗ ಡಿವೈಎಸ್ಪಿ ತರಾನೇ ಕಾಣ್ತಾ ಇದ್ದೆ. ಸೊ ಅದೇ ತರ ನಿಮ್ಗೆ ಏನ್ ಆಗ್ಬೇಕು ಅನ್ಸುತ್ತೆ ನಿಮ್ಮನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಕನ್ನಡಿನಲ್ಲಿ ನೋಡ್ಕೊಬೇಕು. ಅವಾಗ ನಿಮ್ಗೆ ಇನ್ನು ಮೋಟಿವೇಶನ್ ಆಗುತ್ತೆ. ಆಮೇಲೆ ಮೋಟಿವೇಶನ್ ಆದ್ಮೇಲೆ ಪ್ರಿಪರೇಷನ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಯಾವ್ದು ಓದ್ಬೇಕು ಅನ್ನೋದಕ್ಕಿಂತ ಯಾವ್ದು ಓದಬಾರ್ದು ಅನ್ನೋದನ್ನ ನೀವು ಫಸ್ಟ್ ಐಡೆಂಟಿಫೈ ಮಾಡ್ಕೊಬೇಕು. ಯಾಕಂದ್ರೆ ಸುಮಾರು ಆಕಾಂಕ್ಷಿಗಳು ಏನ್ ಮಾಡ್ತಾರೆ ಅಂದ್ರೆ ಓದೋದನ್ನ ಮರ್ತು ಬಿಡ್ತಾರೆ. ಯಾವ್ದು ಓದಬಾರ್ದು, ಯಾವ್ದು ಸ್ವಲ್ಪ ಡೈವರ್ಸ್ ಟಾಪಿಕ್ ಅಲ್ಲಿ ಯೂಸ್ಲೆಸ್ ಇರುತ್ತೆ ಅಂತದನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾರೆ. ಅಂತದನ್ನ ನೀವು ಮಾಡ್ಬೇಡಿ. ಯಾಕಂದ್ರೆ ಸಮಯ ಬಹಳ ಮುಖ್ಯ. ಸಮಯಕ್ಕೆ ಯಾರು ಮಹತ್ವ ಕೊಡ್ತಾರೆ ಅವ್ರು ಯಾವಾಗೂ ಜೀವನದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾವ್ದು ಓದ್ಬೇಕು ಯಾವ್ದು ಓದ್ಬಾರ್ದು ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಕೊಬೇಕು. ಕ್ಲಿಯರ್ ಕಟ್ ಆಗಿ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಅವಾಗ ನಿಮ್ಗೆ ಅನ್ಸುತ್ತೆ ಎಸ್ 100% ಅಲ್ಲಿ 70% ಮಾತ್ರ ನಾನು ಕರೆಕ್ಟ್ ಆಗಿ ಸಿಲೆಬಸ್ ಕವರ್ ಆಗುತ್ತೆ, ಇನ್ 30% ನಾ ಬಿಡ್ಬೇಕು ಅಂತ ಅನ್ನಿಸ್ದಾಗ ಅಲ್ಲೇ ನಿಮ್ದು ಆಲ್ಮೋಸ್ಟ್ ಟೈಮ್ ಸೇವಿಂಗ್ ಆಗುತ್ತೆ. ಸೊ ಇದು ನಾನು ಸಿಲೆಬಸ್ ಬಗ್ಗೆ ಹೇಳಿದೆ. ಹಾಗೆ ಪ್ರಿಪರೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಕೆಲವ್ರು ಹೇಳ್ತಾರೆ ನಾನು 12 hours ಓದ್ದೆ, 16 hours ಓದ್ದೆ. ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕ್ವಾಂಟಿಟಿ ಆಫ್ ಟೈಮ್ ಕಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಇವಾಗ ಎಲ್ಲರೂ ಯೂನಿಕ್ ಇರ್ತಾರೆ. ಇವಾಗ ನಾನು 10 hours ಓದೋದನ್ನ ಕೆಲವ್ರು 5 hours ಓದ್ಬೋದು. ಅವ್ರವ್ರ ಯೂನಿಕ್ನೆಸ್ ಇರುತ್ತೆ, ಅವ್ರದ್ದು ಲೆವೆಲ್ ಆಫ್ ಕಾನ್ಸಂಟ್ರೇಷನ್, ಅವ್ರ ಲೆವೆಲ್ ಆಫ್ IQ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಬ್ರದ್ದು ಸ್ಟ್ರಾಟಜಿನ ಎಲ್ಲರೂ ಯೂಸ್ ಮಾಡಬಾರ್ದು. ನಿಮಗೆ ನೀವು ಕೂತ್ಕೊಂಡು ಅವಲೋಕನೆ ಮಾಡ್ಕೊಬೇಕು ನಿಮಗೆ ಯಾವ ಸ್ಟ್ರಾಟಜಿ ಯೂಸ್ ಆಗುತ್ತೆ, ನಿಮಗೆ ಯಾವ ಒಂದು ಒಂದು ಪ್ಲಾನಿಂಗ್ ಯಾವ್ದು ನಿಮ್ಗೆ ಸೂಕ್ತವಾಗಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ನಾನು ಸುಮಾರು UPSC KPSC ನಲ್ಲಿ ಸೆಲೆಕ್ಟ್ ಆಗಿರುವಂತ ಕ್ಯಾಂಡಿಡೇಟ್ಸ್ ಸಕ್ಸಸ್ ಸ್ಟೋರೀಸ್ ಓದ್ತಾ ಇದ್ದೆ. ಸೊ ಅದೆಲ್ಲಾನು ನಾನು ಇಂಪ್ಲೈ ಮಾಡ್ಕೊಬೇಕಂತಿಲ್ಲ. ಯಾವ್ದು ನನ್ನ ಮಟ್ಟಿಗೆ, ನನ್ನ ಒಂದು IQ ಲೆವೆಲ್ಗೆ, ನನ್ನ ಒಂದು ಮಾನಸಿಕ ಏನಿದೆ ಅದಕ್ಕೆ ಏನ್ ಫಿಟ್ ಆಗುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ಕೆಲವರು 12 hours, 15 hours ಅಂತ ಹೇಳ್ತಾರೆ, ಅಂತದಕ್ಕೆ ಯಾವ್ದಕ್ಕೂ ಹೋಗ್ಬೇಡಿ. ನಿಮಗೆ ಗೊತ್ತಿರುತ್ತೆ, ನಾ ಹೇಳೋದಕ್ಕಿಂತ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಬೇರೆ ಯಾರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಸೊ ಇವಾಗ ನನ್ನ ನಾನ್ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಬೇರೆ ಯಾರು ಅರ್ಥ ಮಾಡ್ಕೊಂಡಿರೋ. ಸೊ ನಿಮಗೆ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ, ನಿಮಗ್ ಗೊತ್ತಿರುತ್ತೆ ಇಂಥ ಸಬ್ಜೆಕ್ಟು ಇಂಥದ್ರಲ್ಲಿ ನಾನು ಪಾಸಿಟಿವ್ ಆಗಿದ್ದೀನಿ, ಇಂಥದ್ರಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದ್ದೀನಿ, ಗೊತ್ತಾಗುತ್ತೆ ನಿಮ್ಗೆ. ಗೊತ್ತಾದವಾಗ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಸ್ಟ್ರಾಟಜಿನೇ ನೀವು ಫಾಲೋ ಮಾಡ್ಬೇಕು. ಹಾಗೇನೆ ಪ್ರತಿಯೊಬ್ರು ಓದೋ ಟೈಮಲ್ಲಿ ಏನ್ ಮಾಡ್ತಾರೆ, ಬರೇ ಓದ್ತಾ ಇರ್ತಾರೆ. ಅವ್ರಿಗೆಲ್ಲ ನಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಇವಾಗ ಕೆಲವರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ, ಸಿಂಗಿಂಗ್ ಇರ್ತಾರೆ, ಡಾನ್ಸಿಂಗ್ ಇರುತ್ತೆ, ಪೇಂಟಿಂಗ್ ಇರುತ್ತೆ, ಯಾವ್ದನ್ನು ಬಿಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಅಟ್ ಅ ಸಮ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೀವು ಓದ್ತಾ ಓದ್ತಾ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ನ ರಿಮೂವ್ ಮಾಡ್ಲಿಕ್ಕೆ ಆಸ್ ಅ ಸ್ಟ್ರೆಸ್ ಬಸ್ಟರ್ ನೀವು ಪೇಂಟಿಂಗ್ ಮಾಡ್ಬೋದು, ಸಿಂಗಿಂಗ್ ಮಾಡ್ಬೋದು, ಡಾನ್ಸಿಂಗ್ ಮಾಡ್ಬೋದು. ಇವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಎವ್ರಿ ಡೇ ನಾನು ಜಾಗಿಂಗ್ ಮಾಡ್ತಾ ಇದ್ದೆ. ಜಾಗಿಂಗ್ ಮಾಡೋ ಟೈಮಲ್ಲಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೆ. ಸೊ ಯಾಕೆ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ ಇರಬೇಕು, ಎಜುಕೇಶನಲ್ ಆಕ್ಟಿವಿಟೀಸ್ ಇರಬೇಕು. ನಾವೊಂಥರ ಸಂಪೂರ್ಣ ಮನುಷ್ಯ ಆಗಿರ್ಬೇಕು. ಬರೇ ಓದೋದು, ಬರೇ ಕಲ್ಚರಲ್ ಆಕ್ಟಿವಿಟೀಸ್, ಬರೇ ಸ್ಪೋರ್ಟ್ಸ್, ಎಲ್ಲ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ನಮ್ಮಲ್ಲಿ ಇರಬೇಕು. ಹಾಗೇನೆ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ನಾ ಹೇಳ್ತಾ ಇದ್ದೆ ನಾನು ಜಾಗಿಂಗ್ ಮಾಡ್ತಾ ಇದ್ದೆ ಅಂತ. ನಾ ಯಾಕೆ ಅದನ್ನ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಓದ್ತಾ ಹೋಗ್ತಾ ಒಬೀಸ್ ಆಗ್ಬಿಡ್ತಾರೆ. ಒಂದ್ಸತಿ ಒಬೆಸಿಟಿ ಬಂದಿದ ತಕ್ಷಣ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಒಬೆಸಿಟಿ ಮೇಲೆ ನಿಮ್ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಹಾಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಡೈಲಿ ಮಿನಿಮಮ್ ಅಟ್ಲೀಸ್ಟ್ ಒಂದು 45 minutes to 60 minutes ತನಕ ಆದ್ರೂ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು ಪಾಯಿಂಟ್. ಹಾಗೇನೆ ಕೆಲವ್ರು ಇರ್ತಾರೆ, ನಾವು ಕನ್ನಡ ಮೀಡಿಯಂ ಇಂದ ಬಂದಿದ್ದೀವಿ, ನಾನು ಆರ್ಟ್ಸ್ ಇಂದ ಬಂದಿದ್ದೀನಿ, ಸೈನ್ಸ್ ಅವರು ಟಾಪರ್ ಆಗ್ತಾರೆ, ಕಾಮರ್ಸ್ ಅವರು ಟಾಪರ್ ಆಗ್ತಾರೆ, ಯಾವುದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. KPSC ಮತ್ತೆ UPSC ಯಾವ ತರ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ಕಾಮನ್ ಮ್ಯಾನ್ ಎಕ್ಸಾಮ್ ಅಂತ ಇದೆ. ಅದು ನೀವು ನೋಟಿಫಿಕೇಶನ್ ನೋಡಿದ್ರೆ ಕಾಮನ್ ಮ್ಯಾನ್, ಎನಿ ಪರ್ಸನ್ ಹೂ ಕ್ಯಾನ್ ಕ್ಲಿಯರ್, ಕಾಮನ್ ಮ್ಯಾನ್ ಕ್ಯಾನ್ ಕ್ಲಿಯರ್ ಅಂತಿದೆ. ಸೊ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡೋ ಹಾಗೆ ಅವರು ಪೇಪರ್ಸ್ ನ ಸೆಟ್ ಮಾಡ್ತಾರೆ.
ಯಾವ್ದೇ ಒಂದ್ ಕಡೆ ಬಯಾಸ್ ಆಗ ತರ ಯಾರು, ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನಾನು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಕನ್ನಡ ಮೀಡಿಯಂ ಇಂದ ಬಂದಿದ್ದೀನಿ ಅಂತ ಯಾರು ಹಿಂಜರಿಬೇಡಿ. ಯಾವ್ದೇ ಬ್ಯಾಕ್ ಗ್ರೌಂಡ್, ಯಾವ್ದೇ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು, ನಿಮ್ಮ ಒಂದು ಆತ್ಮಸ್ಥೈರ್ಯ, ಮನಸ್ಥೈರ್ಯ ಮತ್ತೆ ನಿಮ್ಮ ಒಂದು ಡೆಡಿಕೇಶನ್ ಏನಿದೆ, ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಟುವರ್ಡ್ಸ್ ಯುವರ್ ಗೋಲ್, ದಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇವಾಗ ನಾನೇ ಹೇಳ್ತೀನಿ, ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ನನ್ಗೆ ಇನಿಷಿಯಲಿ ಅನಿಸ್ತು, ನಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಗಿರೋದು. ಸೊ ಎಲ್ಲ ಎಷ್ಟೊಂದು ಅಟೆಂಪ್ಟ್ ಮಾಡಿರೋರೆಲ್ಲ ಬರ್ತಾ ಇದಾರೆ, ನಂದ್ ಹೆಂಗ್ ಕ್ಲಿಯರ್ ಆಗುತ್ತೆ, ನಾನ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಫಸ್ಟ್ ಅಟೆಂಪ್ಟು, ಚಿಕ್ಕವಳು ಏನ್ ಮಾಡೋದು, ಇದರೆಲ್ಲ ಒಂದು ಮನ್ಸಲ್ಲಿ ಬರುತ್ತೆ, ಯಾರಿಗೆ ಯಾರು ಕಾಮನ್ ಆಗಿ ಬರುತ್ತೆ. ಬಟ್ ಅದನ್ನ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಯೋಚನೆ ಮಾಡ್ಬೇಕು, ಯಾಕೆ ನಮ್ಮಲ್ಲಿ ಪ್ರಯತ್ನ ಮಾಡಕ್ ಆಗದಿರೋದು, ನಮ್ಮಲ್ಲಿ ಒಂದು ಅಚೀವ್ ಮಾಡಕ್ ಆಗದಿರೋದು ಬೇರೆಯವ್ರು ಅಚೀವ್ ಮಾಡ್ತಾರ, ನಾವು ಅವ್ರ ತರ ಅಚೀವ್ ಮಾಡ್ಬೋದು. ದೇವ್ರು ಎಲ್ಲರಿಗೂ ಒಂದೇ ತರ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಅಂದ್ರೆ ನಾವು ಬೆಳೀತಾ ಬೆಳೀತಾ ಅದನ್ನ ಡೈವರ್ಸಿಫೈ ಮಾಡ್ಕೋತೀವಿ ಅಷ್ಟೇ. ಸೊ ಎಲ್ಲರಿಗೂ ಒಂದೇ ತರ ಬುದ್ಧಿಶಕ್ತಿ ಕೊಟ್ಟಿದ್ದಾರೆ, ಅದು ಹೋಗ್ತಾ ಹೋಗ್ತಾ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ, ಅದು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಯಾರು ನಾನು ಆರ್ಟ್ಸ್ ಇಂದ ಬಂದಿದ್ದೀನಿ, ಕಬ್ಬಿಣದ ಕಡಲೆ, ಮ್ಯಾಥ್ಸ್ ಪ್ರಾಬ್ಲಮ್ ಅದ್ಯಾವ್ದು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಮೆಂಟಲ್ ಎಬಿಲಿಟಿ ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಮೆಂಟಲ್ ಎಬಿಲಿಟಿ ಅವ್ರೇನ್ ಮಾಸ್ಟರ್ ಲೆವೆಲ್ ಕೇಳೋದಿಲ್ಲ, ಅವ್ರು ಕೇಳೋದು ಬೇಸಿಕ್ 10th standard ಲೆವೆಲ್ ಕೇಳ್ತಾರೆ. ಸೊ ಆ 10th standard ನಾವೆಲ್ಲರೂ ಪಾಸ್ ಆಗಿ ಬಂದಿರ್ತೀವಿ, ಎಲ್ಲರೂ ಕ್ಲಿಯರ್ ಆಗಿ ಅದ್ ಅಟೆಂಡ್ ಮಾಡ್ಬೋದು, ಎಲ್ಲರೂ ಪಾಸ್ ಆಗ್ಬೋದು. ಹಾಗೆ ಆಕಾಂಕ್ಷಿಗಳು ಏನ್ ಹೇಳ್ತೀನಿ ಅಂದ್ರೆ, ಊಟದ ತುಂಬಾ ಇಂಪಾರ್ಟೆಂಟ್. ಇಷ್ಟೊತ್ತಂಕ ಪ್ಲಾನಿಂಗ್ ಆಯ್ತು, ಪ್ರಿಪರೇಷನ್ ಆಯ್ತು, ಫಿಸಿಕಲ್ ಫಿಟ್ನೆಸ್ ಆಯ್ತು, ಎಲ್ಲ ಆಯ್ತು. ಇದೆಲ್ಲದಕ್ಕೂ ಫ್ಯೂಯಲ್ ತರ ಇರೋದೇನು ಅಂದ್ರೆ ನಮ್ಮ ಆಹಾರ ಪದ್ಧತಿ. ಸೊ ಎಷ್ಟೋ ಜನ ಆಕಾಂಕ್ಷಿಗಳು ಏನ್ ಮಾಡ್ತಾರೆ ಅಂದ್ರೆ, ಹೊರ ಊರಿಂದ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಊಟ ಸೆಟ್ ಆಗೋದಿಲ್ಲ, ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಪ್ರಿಪರೇಷನ್ ಟೈಮ್ ಅಲ್ಲಿ ಆದಷ್ಟು ಶುಚಿತ್ವವಾಗಿರುವಂತ ಆಹಾರ ಸೇವನೆ ಮಾಡಬೇಕು, ಜಂಕ್ ಫುಡ್ಸ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ನಿಮ್ಮ ಒಂದು ಹೆಲ್ತ್ ಏನಿದೆ ನೀವು ನೋಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಸರಿ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಕ್ಸಾಮ್ ಇರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ, ಬಟ್ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ ನಿಮ್ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ನಾನು ಸುಮಾರು ಜನ ನೋಡಿದೀನಿ, ಓದ್ತಾ ಓದ್ತಾ ಏನ್ ಮಾಡ್ತಾರೆ, ಅವ್ರ ಹೆಲ್ತ್ ನೇ ಮರ್ತು ಬಿಟ್ಟಿರ್ತಾರೆ. ಆತರ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ, ಹೆಲ್ತ್ ಇಸ್ ಇಂಪಾರ್ಟೆಂಟ್, ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಲಾಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ, ತಂದೆ ತಾಯಿ ಬಹಳ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ, ನನ್ ಮಗ್ಳು ಈ ತರ ಆಗ್ತಾಳೆ, ನನ್ ಮಗ ಈ ತರ ಆಗ್ತಾನೆ, ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮನಸ್ಸು ನೋಯಿಸಕ್ ಹೋಗ್ಬೇಡಿ. ನಿಮ್ಗೆ ಆದ್ರೆ ಆಗತ್ತೆ, ಆಗಲ್ಲ ಅಂದ್ರೆ ಆಗಲ್ಲ ಅನ್ಬೇಕು. ಅವ್ರಿಗೆ ಹುಸಿ ಆಸೆನ ಮಾತ್ರ ಹುಡ್ಸಕ್ ಹೋಗ್ಬೇಡಿ, ಯಾಕಂದ್ರೆ ತಂದೆ ತಾಯಿ ಅವರು ನಮ್ಮ ಕಣ್ಣು ಕಾಣೋ ದೇವ್ರಿದ್ದಂಗೆ. ಕರೆಕ್ಟಾ? ನಾವು ಗುಡಿಗೆ ಹೋಗ್ತೀವಿ, ಆ ಗುಡಿ ನಮ್ಮನೆ ಇರುತ್ತೆ, ಬಟ್ ನಮ್ಮನೆಯಲ್ಲಿ ಇರ್ತಾರೆ ತಂದೆ ತಾಯಿ ದೇವ್ರು. ಅವ್ರಿಗೆ ನಾವು ನೀವು ನಂಬ್ತಿರೋ ಬಿಡ್ತಿರೋ, ನಮ್ದು ಮೊಬೈಲ್ ವಾಲ್ ಪೇಪರ್ ನಮ್ ತಂದೆ ತಾಯಿ ಕಾಲ್ದು ಫೋಟೋ ಹಾಕಿದೀನಿ. ಸೊ ತಂದೆ ತಾಯಿಗೆ ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ಬೇಕು, ಹಾಗೆ ಅವರ ಆಶೀರ್ವಾದ ಬೇಕು ನಮ್ಗೆ. ಯಾಕಂದ್ರೆ ಅವ್ರ ಆಶೀರ್ವಾದ ಇಲ್ದಿರ ಏನು ಆಗೋದಿಲ್ಲ. ಕಣ್ಣು ಕಾಣ ದೇವ್ರು ಅಂದ್ರೆ ನಮ್ ತಂದೆ ತಾಯಿ. ಸೊ ನನ್ ವಿಚಾರದಲ್ಲಿ ನಮ್ಮ ಅಣ್ಣನು ಸೇರ್ಕೊತಾರೆ, ಯಾಕಂದ್ರೆ ಅವರ ಕಂಪ್ಲೀಟ್ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದು. ಸೊ ಈ ವಿಚಾರ ಹೇಳ್ತಾ ಇದ್ದೀನಿ. ಹಾಗೇನೆ ಕ್ಲಾಸಿಕ್ ಸಂಸ್ಥೆ ಅವರು 2 weeks back ನನ್ನ ಹತ್ರ ಬಂದು ಈ ತರ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ನಾನು ಹೇಳಿದ್ದು, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಕಂಗ್ರಾಚುಲೇಟ್ ಮಾಡಿದೆ ಅವ್ರಿಗೆ. ಕಂಗ್ರಾಚುಲೇಟ್ ಮಾಡಿ ಹೇಳ್ದೆ, ಇವಾಗ ಕೋವಿಡ್ ಬಂದಿರೋದ್ರಿಂದ ಒಬ್ರೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಆಗಿದೆ. ವಿದ್ಯಾರ್ಥಿಗಳು ಒಂಥರ ಪ್ರಾಬ್ಲಮ್, ಆಮೇಲೆ ರೈತರಿಗೊಂಥರ ಪ್ರಾಬ್ಲಮ್, ಪ್ರತಿಯೊಬ್ರಿಗೂ ಒಂದೊಂದರ ಪ್ರಾಬ್ಲಮ್ ಆಗಿದೆ. ವಿದ್ಯಾರ್ಥಿಗಳ ಪ್ರಾಬ್ಲಮ್ ನಾನೇ ನೋಡಿದ್ದೀನಿ, ಯಾಕಂದ್ರೆ ನಮ್ಮ ಒಂದು ಧಾರವಾಡ ಸಬ್ ಡಿವಿಷನ್ ನಲ್ಲಿ ಸಪ್ತಾಪುರ ಏರಿಯಾ ಏನಿದೆ, ಈ ಏರಿಯಾದಲ್ಲಿ ಪೂರ್ತಿ ವಿದ್ಯಾರ್ಥಿಗಳೇ ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಲಿಯೋಂತ ವಿದ್ಯಾರ್ಥಿಗಳೇ ಇರ್ತಾರೆ. ಪಾಪ ಅವ್ರಿಗೆ ಹಾಸ್ಟೆಲ್ ಖಾಲಿ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಅವ್ರದ್ದು ಪ್ರಿಪರೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಅಂಡ್ ಮೀನ್ ವೈಲ್ ಅವ್ರದ್ದು ಎಕ್ಸಾಮ್ಸ್ ಬೇರೆ ಬರ್ತಾ ಇತ್ತು, ಕಾಲ್ ಫಾರ್ ಆಗ್ತಾ ಇಲ್ಲ, ಎಷ್ಟೊಂದು ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಾ ಇಲ್ಲ, ಎಲ್ಲರೂ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ. ಇಂತ ಸಮಯದಲ್ಲಿ ಕಾಲ್ ಫಾರ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಡ್ಬಿಡಿ, ಬಟ್ ಕಾಲ್ ಫಾರ್ ಮಾಡೋ ಟೈಮ್ ಅಲ್ಲಿ ನಿಮ್ಮ ಒಂದು ಪ್ರಿಪರೇಷನ್ ಲೆವೆಲ್ ಹೇಗಿರ್ಬೇಕು, ತುಂಬಾ ಉನ್ನತ ಮಟ್ಟದಲ್ಲಿರ್ಬೇಕು. ಕ್ಲಾಸ್ಗೆ ಬಂದೇ ಅಟೆಂಡ್ ಮಾಡ್ಬೇಕು ಅಂತ ಇವಾಗ ಏನಿಲ್ಲ, ಯಾಕಂದ್ರೆ ಇವಾಗ ಆನ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ.
ಸೊ ಈ ಒಂದು ಆನ್ಲೈನ್ ಕ್ಲಾಸಸ್ನ ನೀವು ಸದುಪಯೋಗ ಪಡಿಸ್ಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲಿಬೇಕು. ಕ್ಲಾಸಸ್ ನಡೀತಾ ಇರತ್ತೆ, ನಾನು ಆ ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ ಬೇಡ, ಕಾನ್ಸಂಟ್ರೇಷನ್ ಇರಬೇಕು. ಕಾನ್ಸಂಟ್ರೇಷನ್ ಇಟ್ಕೊಂಡು ಕಲಿತ್ರೆ ಅದು ನಮ್ದು ಶಾರ್ಟ್ ಟರ್ಮ್ ಮೆಮರಿ ಹೋಗುತ್ತೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಮೆಮರಿ ಹೋಗುತ್ತೆ, ಹಾಗೆ ನಿಮ್ ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಈ ಒಂದು ವಿನೂತನ ಪ್ರಯತ್ನ ಮಾಡಿರುವಂತಹ ಕ್ಲಾಸಿಕ್ ಕೋಚಿಂಗ್ ಸೆಂಟರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಆಕಾಂಕ್ಷಿಗಳೇನಿದ್ದಾರೆ ನೀವು ಅಷ್ಟೇ ಈ ಒಂದು ಯುನೀಕ್ ಇನಿಷಿಯೇಟಿವ್ ಏನಿದೆ ಇದ್ರದ್ದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ. ಯಾಕೆಂದ್ರೆ ಇದೆಲ್ಲ ಪ್ರಿಪರೇಷನ್ ಎಲ್ಲ ಆಯ್ತು. ಅಲ್ಟಿಮೇಟ್ಲಿ ಈಗ ಮೊನ್ನೆ ಒಬ್ರು ಬಂದು ಕೇಳ್ತಾ ಇದ್ರು, ಮೇಡಮ್ ನಾನು ಎಲ್ಲ ಪ್ರಿಪೇರ್ ಆಗಿದೆ ಬಟ್ KPSC ಸರಿಯಾಗಿ ಆಗ್ಲಿಲ್ಲ. KPSC ಇಸ್ ನಾಟ್ ಎನ್ ಎಂಡ್, UPSC ಇಸ್ ನಾಟ್ ಎನ್ ಎಂಡ್. ಲೈಫ್ ತುಂಬಾ ವಿಶಾಲವಾಗಿದೆ ಅಪ್ಪ, ಹೌದಲ್ವಾ? ತುಂಬಾ ವಿಶಾಲವಾಗಿದೆ. ಇದಿಲ್ಲ ಅಂದ್ರೆ ಮತ್ತೊಂದು, ಯಾವ್ದಕ್ಕೂ ಇಂಥದ್ದೇ ಅಂತ ಒಂದು ಲಿಮಿಟ್ ಹಾಕೊಂಬಿಡಿ. ಇದಿಲ್ಲ ಅಂದ್ರೆ ಮತ್ತೊಂದು, PSI ಇಲ್ಲ ಅಂದ್ರೆ KS, KS ಇಲ್ಲ ಅಂದ್ರೆ IAS, ಯಾವ್ದಿದೆ ತುಂಬಾ ವಿಶಾಲವಾಗಿದೆ, ಜಗತ್ತು ತುಂಬಾ ವಿಶಾಲವಾಗಿದೆ. ಸೊ ಆದ ಕಾರಣ ನೀವ್ ಯಾರನ್ನು ಇಂಥ ಒಂದು ಹುದ್ದೆಗೆ ನಾನು ಸೆಲೆಕ್ಟ್ ಆಗ್ಲಿಲ್ಲ, ಇಂಥ ಒಂದು ಪರಿಸ್ಥಿತಿ ನನಗೆ ಇಂಥ ಹುದ್ದೆಗೆ ಹೋಗಕ್ ಆಗ್ಲಿಲ್ಲ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಂಡ್ಬಿಡಿ. ತುಂಬಾ ವರ್ಲ್ಡ್ ಅಲ್ಲಿ ತುಂಬಾ ಅಪರ್ಚುನಿಟೀಸ್ ಜಾಸ್ತಿ ಇದೆ, ಅಪರ್ಚುನಿಟೀಸ್ ನ ನೀವೇ ಹುಡುಕಿ ನೀವೇ ತಗೊಳ್ಬೇಕಾಗುತ್ತೆ. ಹಾಗೆ ನಮ್ಮ ಮಹಿಳೆಯರೇನಿದ್ದಾರೆ ಅವ್ರಿಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ಸಮಾನತೆಯ ದಿನ ಆಗಿದೆ. ಮಹಿಳೆಯರು ನೀವು ಕೇಳಿರ್ಬೇಕು, ಏನೇ ಒಂದು ಅವರು ಸ್ಪೆಷಲ್ ಕ್ರಿಯೇಚರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನ್ ತೊಂದರೆ ಇದ್ರು ಏನ್ ಪ್ರಾಬ್ಲಮ್ ಇದ್ರು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ. ಅವ್ರದ್ದೊಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಫಿಸಿಕಲ್ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ ಇದ್ರು ಅದನ್ನೆಲ್ಲ ಮುಂದಟ್ಟಿ ಮುಂದಕ್ ಬಂದು ಹೋಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಆ ಛಲ ಬಿಡ್ಬೇಡಿ, ಆ ಛಲನ ಹಾಗೆ ಮುಂದುವರ್ಸ್ಕೊಂಡು ನೀವು ನೋಡ್ತಾ ಇರ್ಬೋದು. ಮಹಿಳಾ ಮಣಿಯರು KPSC ನಲ್ಲೂ ನಮ್ ಬ್ಯಾಚ್ ಅಲ್ಲಿ KPSC ಫಸ್ಟ್ ರ್ಯಾಂಕ್ ಮಹಿಳೆನೇ ಇದ್ರು. ಸೊ ಮಹಿಳೆಯರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ನಿಮ್ಮ ಒಂದು ಟಾಪರ್ ಪೊಸಿಷನ್ ನ. ಹಂಗನ್ಬಿಟ್ಟು ನಾನೇನು ಪುರುಷ ಅಭ್ಯರ್ಥಿಗಳನ್ನ ನಾನೇನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಎಲ್ಲರೂ ಚೆನ್ನಾಗಿ ಓದಿ. ಅಂಡ್ ದಿಸ್ ಇಸ್ ನಾಟ್ ಅನ್ ಎಂಡ್, ಕೀಪ್ ಇಂಪ್ರೂವಿಂಗ್ ಯೋರ್ ಸೆಲ್ಫ್. ಥ್ಯಾಂಕ್ ಯು.